ನಾನು ಶ್ರೀ. ನನಗೆ ಮನೋಜ್ ನನಗೆ ತುಂಬ ವರ್ಷದಿಂದ ಪರಿಚಯ. ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಒಬ್ಬ ಫ್ರೆಂಡು ಇಷ್ಟು ಒಳ್ಳೆ ಡೈರೆಕ್ಟರ್ ಆಗಿ ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ. ಆ್ಯಂಡ್ ನನಗೆ ಮನೋಜ್ ಈ ಪ್ರಾಸೆಸ್ ಬಿಗಿನಿಂಗಿಂದನೂ ಹೇಳ್ತಾ ಬಂದಿದ್ರು, ಈ ಥರ ಆಗುತ್ತೆ ಹಿಂಗಾಗುತ್ತೆ, ಸ್ಕ್ರೀನ್ ಪ್ಲೇ ಹೆಂಗಿದೆ, ಸ್ಟೋರಿ ನರೇಷನಲ್ಲಿ ಹೇಳ್ತಾ ಬಂದಿದ್ರು. ಸೊ ನನಗೆ ಆವಾಗಿಂದಲೂ ತುಂಬ ಕಾನ್ಫಿಡೆನ್ಸ್ ಇತ್ತು ಒಂದು ಚೆನ್ನಾಗಿ ಶೇಪ್ ಅಪ್ ಆಗ್ತಿದೆ ಅಂತ. ಸೊ ಈ ಥರ ಒಂದು ಕ್ರಿಯಾಶೀಲತೆ ಮನೋಜಲ್ಲಿದೆ ಅಂತ ನನಗೆ ಗೊತ್ತಿತ್ತು, ಸ್ಟ್ರೆಂತ್ ಗೊತ್ತಿತ್ತು, ಈಗ ಎಲ್ಲರಿಗೂ ಗೊತ್ತಾಗೋ ಟೈಮ್ ಬಂದಿದೆ. ಆ್ಯಂಡ್ ಅಫ್ಕೋರ್ಸ್ ಅದಿತಿ ಆ್ಯಕ್ಟಿಂಗ್ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೀನಿ, ಅದಾದಮೇಲೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ ಗಜಾನನ ಗ್ಯಾಂಗಲ್ಲಿ. ಅಂಡೌಟೆಡ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ಸ್ ಇವರು. ಈ ವರ್ಸಿಟ್ಯಾಲಿಟಿ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಈ ಥರ ಇಷ್ಟು ಮುದ್ದಾಗಿರೋ ಹುಡುಗಿ ಅಷ್ಟೊಂದು ಹೆದರ್ಸ್ತಾ ಇರೋದು ರಿಯಲಿ ಚಾಲೆಂಜಿಂಗ್. ಯಾ ವೆರಿ ಚಾಲೆಂಜಿಂಗ್ ಇಟ್ ಇಸ್ ಅನ್ ಯಫ್ ಡನ್ ಎ ಗ್ರೇಟ್ ಜಾಬ್, ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ತುಂಬ ಜನ ಟೆಕ್ನಿಷಿಯನ್ಸ್ ಗೊತ್ತಿರೋರು, ಡಿ ಒ ಪಿ ಸರ್ ಉದಯ್ ಸರ್ ಒನ್ ಆಫ್ ದ ಫಾಸ್ಟೆಸ್ಟ್ ಡಿ ಒ ಪಿ ಅವರು. ನೀವೆಷ್ಟು ದಿನ ಹೇಳಿ ಅಷ್ಟು ದಿನದಲ್ಲಿ ಇನ್ನೂ ಮುಂಚೆನೇ ಮುಗಿಸ್ಕೊಡ್ತಾರೆ. ಒನ್ ಡೇನಲ್ಲಿ ನೀವು ಇಷ್ಟು ಸೀನ್ಸ್ ಹೇಳಿ ಇನ್ನು ಎಕ್ಸ್ಟ್ರಾ ಸೀನ್ ರೆಡಿ ಇದೆ ಅಂತ ಕೇಳ್ತಾರೆ, ಅಷ್ಟು ಫಾಸ್ಟಾಗಿ ಮುಗಿಸ್ಕೊಡ್ತಾರೆ. ಆ್ಯಂಡ್ ರಿತ್ವಿಕ್ ಅವರು ಬಿ ಜಿ ಎಮ್ ಸಾಂಗು ಜೊತೆಗೆ ಸ್ಟೋರಿ ಜೊತೆಗೆ ಬರುತ್ತೆ, ಸಪ್ರೇಟಾಗಿ ಎಲ್ಲೂ ಬರೋಲ್ಲ. ಅಷ್ಟು ಚೆನ್ನಾಗಿ ಬಿ ಜಿ ಎಮ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಎಲ್ಲ. ಆ್ಯಂಡ್ ವಿಜಯತ್ ಎಡಿಟಿಂಗ್ ಅಬ್ಸಲ್ಯೂಟ್ಲಿ ಮಾತೇಬೇಡ ಅವ್ರ ಬಗ್ಗೆ ಅಷ್ಟು ಚೆನ್ನಾಗಿ ಅವರು ಕೆಲಸ ಮಾಡಿಕೊಟ್ಟಿದ್ದಾರೆ. ಓವರಲ್ ಎವ್ರಿ ಟೆಕ್ನಿಷಿಯನ್ಸ್ ಆ್ಯಂಡ್ ಆ್ಯಕ್ಟರ್ಸ್ ಚೇತನ್ ಗಂಧರ್ವ ಮ್ಯಾನ್ ಒಡೆ ಮೇಕ್ ಓವರ್ ಮ್ಯಾನ್ ಸೀರಿಯಸ್ಲಿ. ನಾನು ಆ್ಯಸ್ ಆ್ಯನ್ ಆ್ಯಕ್ಟರ್ ನಾನು ಸಾಕಷ್ಟು ಆ್ಯಕ್ಟ್ರ್ಗಳಿಂದ ತುಂಬ ವಿಷಯಗಳನ್ನು ಕಲಿತಿರ್ತೀನಿ. ಅವರು ಐಬಾಲ್ನಲ್ಲಿ ಆ್ಯಕ್ಟ್ ಮಾಡಿದಾರಲ್ಲ, ಬ್ಯೂಟಿಫುಲ್, ಕಂಗ್ರ್ಯಾಚುಲೇಷನ್ಸ್ ಚೇತನ್ ಅವರು ಕೂಡ. ಎಂಟೈರ್ ಟೀಮ್ ಹಾರ್ಟ್ಲಿ ಮನಸ್ಸಿಂದ ವಿಶ್ ಮಾಡ್ತೀನಿ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಯಾ ಅಫ್ಕೋರ್ಸ್ ಜನರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಯು ಹ್ಯಾವ್ ಎ ಸರ್ಪ್ರೈಸ್ ಫಾರ್ ಆಡಿಯನ್ಸ್. ಗ್ರೇಟ್ ಜಾಬ್, ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸರ್. ನಾನು ಶ್ರೀ. ನನಗೆ ಮನೋಜ್ ನನಗೆ ತುಂಬ ವರ್ಷದಿಂದ ಪರಿಚಯ. ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಒಬ್ಬ ಫ್ರೆಂಡು ಇಷ್ಟು ಒಳ್ಳೆ ಡೈರೆಕ್ಟರ್ ಆಗಿ ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ. ಆ್ಯಂಡ್ ನನಗೆ ಮನೋಜ್ ಈ ಪ್ರಾಸೆಸ್ ಬಿಗಿನಿಂಗಿಂದನೂ ಹೇಳ್ತಾ ಬಂದಿದ್ರು, ಈ ಥರ ಆಗುತ್ತೆ ಹಿಂಗಾಗುತ್ತೆ, ಸ್ಕ್ರೀನ್ ಪ್ಲೇ ಹೆಂಗಿದೆ, ಸ್ಟೋರಿ ನರೇಷನಲ್ಲಿ ಹೇಳ್ತಾ ಬಂದಿದ್ರು. ಸೊ ನನಗೆ ಆವಾಗಿಂದಲೂ ತುಂಬ ಕಾನ್ಫಿಡೆನ್ಸ್ ಇತ್ತು ಒಂದು ಚೆನ್ನಾಗಿ ಶೇಪ್ ಅಪ್ ಆಗ್ತಿದೆ ಅಂತ. ಸೊ ಈ ಥರ ಒಂದು ಕ್ರಿಯಾಶೀಲತೆ ಮನೋಜಲ್ಲಿದೆ ಅಂತ ನನಗೆ ಗೊತ್ತಿತ್ತು, ಸ್ಟ್ರೆಂತ್ ಗೊತ್ತಿತ್ತು, ಈಗ ಎಲ್ಲರಿಗೂ ಗೊತ್ತಾಗೋ ಟೈಮ್ ಬಂದಿದೆ. ಆ್ಯಂಡ್ ಅಫ್ಕೋರ್ಸ್ ಅದಿತಿ ಆ್ಯಕ್ಟಿಂಗ್ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೀನಿ, ಅದಾದಮೇಲೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ ಗಜಾನನ ಗ್ಯಾಂಗಲ್ಲಿ. ಅಂಡೌಟೆಡ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ಸ್ ಇವರು. ಈ ವರ್ಸಿಟ್ಯಾಲಿಟಿ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಈ ಥರ ಇಷ್ಟು ಮುದ್ದಾಗಿರೋ ಹುಡುಗಿ ಅಷ್ಟೊಂದು ಹೆದರ್ಸ್ತಾ ಇರೋದು ರಿಯಲಿ ಚಾಲೆಂಜಿಂಗ್. ಯಾ ವೆರಿ ಚಾಲೆಂಜಿಂಗ್ ಇಟ್ ಇಸ್ ಅನ್ ಯಫ್ ಡನ್ ಎ ಗ್ರೇಟ್ ಜಾಬ್, ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ತುಂಬ ಜನ ಟೆಕ್ನಿಷಿಯನ್ಸ್ ಗೊತ್ತಿರೋರು, ಡಿ ಒ ಪಿ ಸರ್ ಉದಯ್ ಸರ್ ಒನ್ ಆಫ್ ದ ಫಾಸ್ಟೆಸ್ಟ್ ಡಿ ಒ ಪಿ ಅವರು. ನೀವೆಷ್ಟು ದಿನ ಹೇಳಿ ಅಷ್ಟು ದಿನದಲ್ಲಿ ಇನ್ನೂ ಮುಂಚೆನೇ ಮುಗಿಸ್ಕೊಡ್ತಾರೆ. ಒನ್ ಡೇನಲ್ಲಿ ನೀವು ಇಷ್ಟು ಸೀನ್ಸ್ ಹೇಳಿ ಇನ್ನು ಎಕ್ಸ್ಟ್ರಾ ಸೀನ್ ರೆಡಿ ಇದೆ ಅಂತ ಕೇಳ್ತಾರೆ, ಅಷ್ಟು ಫಾಸ್ಟಾಗಿ ಮುಗಿಸ್ಕೊಡ್ತಾರೆ. ಆ್ಯಂಡ್ ರಿತ್ವಿಕ್ ಅವರು ಬಿ ಜಿ ಎಮ್ ಸಾಂಗು ಜೊತೆಗೆ ಸ್ಟೋರಿ ಜೊತೆಗೆ ಬರುತ್ತೆ, ಸಪ್ರೇಟಾಗಿ ಎಲ್ಲೂ ಬರೋಲ್ಲ. ಅಷ್ಟು ಚೆನ್ನಾಗಿ ಬಿ ಜಿ ಎಮ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಎಲ್ಲ. ಆ್ಯಂಡ್ ವಿಜಯತ್ ಎಡಿಟಿಂಗ್ ಅಬ್ಸಲ್ಯೂಟ್ಲಿ ಮಾತೇಬೇಡ ಅವ್ರ ಬಗ್ಗೆ ಅಷ್ಟು ಚೆನ್ನಾಗಿ ಅವರು ಕೆಲಸ ಮಾಡಿಕೊಟ್ಟಿದ್ದಾರೆ. ಓವರಲ್ ಎವ್ರಿ ಟೆಕ್ನಿಷಿಯನ್ಸ್ ಆ್ಯಂಡ್ ಆ್ಯಕ್ಟರ್ಸ್ ಚೇತನ್ ಗಂಧರ್ವ ಮ್ಯಾನ್ ಒಡೆ ಮೇಕ್ ಓವರ್ ಮ್ಯಾನ್ ಸೀರಿಯಸ್ಲಿ. ನಾನು ಆ್ಯಸ್ ಆ್ಯನ್ ಆ್ಯಕ್ಟರ್ ನಾನು ಸಾಕಷ್ಟು ಆ್ಯಕ್ಟ್ರ್ಗಳಿಂದ ತುಂಬ ವಿಷಯಗಳನ್ನು ಕಲಿತಿರ್ತೀನಿ. ಅವರು ಐಬಾಲ್ನಲ್ಲಿ ಆ್ಯಕ್ಟ್ ಮಾಡಿದಾರಲ್ಲ, ಬ್ಯೂಟಿಫುಲ್, ಕಂಗ್ರ್ಯಾಚುಲೇಷನ್ಸ್ ಚೇತನ್ ಅವರು ಕೂಡ. ಎಂಟೈರ್ ಟೀಮ್ ಹಾರ್ಟ್ಲಿ ಮನಸ್ಸಿಂದ ವಿಶ್ ಮಾಡ್ತೀನಿ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಯಾ ಅಫ್ಕೋರ್ಸ್ ಜನರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಯು ಹ್ಯಾವ್ ಎ ಸರ್ಪ್ರೈಸ್ ಫಾರ್ ಆಡಿಯನ್ಸ್. ಗ್ರೇಟ್ ಜಾಬ್, ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸರ್.